ನಮಸ್ಕಾರ. ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಪ್ರಗತಿ ಪಥದಲ್ಲಿ ಮುನ್ನಡೆಯುವುದು ಅಗತ್ಯ. ಅಭಿವೃದ್ಧಿ ಸಾಧನೆಗೆ ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ಔಷಧ ತಯಾರಕರು ಮತ್ತು ಔಷಧಿಗಳ ವಿವರ ಒಳಗೊಂಡ ಜಾಲತಾಣಕ್ಕೆ ಅನಂತಕುಮಾರ್ ಚಾಲನೆ. ಬಿಬಿಎಂಪಿ ಚುನಾವಣೆ ಘೋಷಣೆ ಹಿನ್ನೆಲೆ ಅಧಿವೇಶನದಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದ ಹೊಸ ಯೋಜನೆ ಪ್ರಕಟಿಸುವಂತಿಲ್ಲ, ಡಿಎಚ್ ಶಂಕರಮೂರ್ತಿ. ಹಾಗೂ ರೈತರ ಸಮಸ್ಯೆ ಬಗೆಹರಿಸಲು ಜೆಡಿಎಸ್ ಆಗ್ರಹ, ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಪಾದಯಾತ್ರೆ ಆರಂಭ. ವಾರ್ತೆಗಳ ವಿವರ. 40 ವರ್ಷಗಳ ಹಿಂದೆ ಇಡೀ ದೇಶ ಕಾರಾಗೃಹವಾಗಿ ಮಾರ್ಪಟ್ಟ 1975 ಜೂನ್ 25-26 ತಾರೀಖನ್ನು ಯಾರೂ ಮರೆಯಲಾಗದೆಂದು ಪ್ರಧಾನಿ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು 3 ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಚಾಲನೆ ನೀಡಿ ಅಧಿಕಾರ ದಾಹದಿಂದ ಹೇರಲಾದ ತುರ್ತು ಪರಿಸ್ಥಿತಿಯಿಂದ ಲಕ್ಷಾಂತರ ಜನ ಸೆರೆಮನೆ ಸೇರಬೇಕಾಗಿದ್ದು ದುರದೃಷ್ಟಕರ ಎಂದರು. ಅಂದಿನ ಪ್ರಧಾನಿ ಇಂದಿರಾಗಾಂಧಿ ಅವರು ಜಾರಿಗೆ ತಂದ ತುರ್ತು ಪರಿಸ್ಥಿತಿ ವಿರುದ್ಧ ಜನತೆಯನ್ನು ಒಂದುಗೂಡಿಸಿದ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಪ್ರಯತ್ನವನ್ನು ಶ್ಲಾಘಿಸಿದ ನರೇಂದ್ರ ಮೋದಿ, ಪ್ರಜಾಪ್ರಭುತ್ವ ತುಳಿತವನ್ನು ಧಿಕ್ಕರಿಸಿದ ಲಕ್ಷಾಂತರ ಲೋಕತಂತ್ರ ಪ್ರೇಮಿಗಳ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿದರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರೇಡಿಯೋದಲ್ಲಿ ಸರ್ಕಾರದ ಮಾತುಗಳೇ ಬಿತ್ತರವಾಗುತ್ತಿತ್ತು. ಪತ್ರಿಕೆಗಳ ಮೇಲೆ ನಿಯಂತ್ರಣ ಹೇರಲಾಗಿತ್ತು. ನಾಗರಿಕ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗಿತ್ತು. ಅಸಂಖ್ಯಾತ ರಾಜಕೀಯ ನಾಯಕರನ್ನು ಬಂಧಿಸಲಾಗಿತ್ತು ಎಂದು ಹೇಳಿದರು. ತುರ್ತು ಪರಿಸ್ಥಿತಿಯಿಂದ ಪಾಠ ಕಲಿತು ಈಗ ಪ್ರಗತಿಯತ್ತ ಮುಂದುವರಿಯಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿ ನಾಗರಿಕನೂ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು. ಈ ದಿಸೆಯಲ್ಲಿ ಕಾರ್ಯೋನ್ಮುಖವಾಗಲು ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. जरूरत के आधार पर वो चलता जाए, बढ़ता जाए और बाद में व्यवस्थाएं विकसित कर रिकॉर्ड के इन्वॉल्वमेंट आ जाता है, एंक्रोचमेंट आ जाता है, रोड नहीं होता है, ट्रैफिक की समस्या आती है, पानी नहीं, बिजली नहीं, सारी समस्याएं हम झेलते रहते हैं और ये हर शहर के अगल बगल में आपको दिखेगा कि किसी ने उसको बना दिया और बाद में वो शहर को गोद लेना पड़ता है और वो बहुत तकलीफ वाला होता है. हमने इसकी योजना क्यों न करनी चाहिए. अर्बन एरियाज आर द आइलैंड्स ऑफ होप बिसाइड्स बीइंग कैटलिस्ट ऑफ सोशल चेंज एंड इकोनॉमिक डेवलपमेंट. द नीड ऑफ द आवर इज टू मेक द कंजीनियल एटमॉस्फेयर फॉर बेटर लिविंग एंड फॉर एनहांस्ड इकोनॉमिक एक्टिविटीज. आवर गवर्नमेंट बेसिक गोल इज टू एनेबल इंक्लूसिव अर्बन डेवलपमेंट सो दैट दोज सेक्शंस ऑफ द सोसाइटी हु आर फोर्स टू लिव इन द फ्रिंजेस ऑफ अर्बनाइजेशन गेट देयर ड्यू फ्रॉम डेवलपमेंट एफर्ट्स. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಗೆ ಇಂದು 40 ವರ್ಷ. ಭಾರತದ ಪ್ರಜಾಪ್ರಭುತ್ವದ ಪಾಲಿಗೆ ಅದೊಂದು ದುಸ್ವಪ್ನ. ಈ ಕುರಿತು ಒಂದು ವರದಿ. 1975 ಜೂನ್ 25 ಆಗಿನ ಪ್ರಧಾನಿ ಇಂದಿರಾಗಾಂಧಿ ಅವರ ಸಲಹೆ ಮೇರೆಗೆ ರಾಷ್ಟ್ರಪತಿ ಫಕ್ರುದ್ದೀನ್ ಆಲಿ ಅಹಮದ್ ತುರ್ತು ಪರಿಸ್ಥಿತಿ ಹೇರಿಕೆಗೆ ಅಂಕಿತ ಹಾಕಿದರು. ಸ್ವತಃ ಇಂದಿರಾಗಾಂಧಿ ಆಕಾಶವಾಣಿ ಸಂದೇಶದ ಮೂಲಕ ದೇಶದ ಜನತೆಗೆ ಇದನ್ನು ತಿಳಿಸಿದ್ದರು. The president has proclaimed emergency. This is nothing to panic about. ಇದಕ್ಕೂ ಮುನ್ನ 1971 ಲೋಕಸಭಾ ಉಪಚುನಾವಣೆಯಲ್ಲಿ ಇಂದಿರಾಗಾಂಧಿ ಅವರ ಆಯ್ಕೆಯನ್ನು ಅಲಹಾಬಾದ್ ಹೈಕೋರ್ಟ್ ಅಸಿಂಧುಗೊಳಿಸಿತ್ತು. ಅವರ ಮೇಲಿನ ಚುನಾವಣಾ ಅಕ್ರಮ ಆರೋಪಗಳು ಸಾಬೀತಾಗಿದೆ ಎಂದು ನ್ಯಾಯಾಲಯ ಹೇಳಿತ್ತು. ಇದು ಇಂದಿರಾಗಾಂಧಿ ಅವರ ರಾಜಕೀಯ ಬದುಕಿನಲ್ಲಿ ತೀವ್ರ ಹಿನ್ನಡೆಗೆ ಕಾರಣವಾಗಿತ್ತು. ತುರ್ತು ಪರಿಸ್ಥಿತಿ ಘೋಷಣೆಯೊಂದಿಗೆ ಜನರ ಮೂಲಭೂತ ಹಕ್ಕುಗಳಿಗೆ ಬಾಧಕ ಉಂಟಾಯಿತು. ಅನೇಕ ಹಿರಿಯ ನಾಯಕರು ಸೇರಿದಂತೆ ಸಾವಿರಾರು ಜನರನ್ನು ಬಂಧಿಸಲಾಯಿತು. ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ತುರ್ತು ಪರಿಸ್ಥಿತಿ ವಿರುದ್ಧ ಬಹಿರಂಗವಾಗಿ ದಿಟ್ಟ ದನಿ ಎತ್ತಿದರು. ಅಟಲ್ ಬಿಹಾರಿ ವಾಜಪೇಯಿ, ಎಲ್ಕೆ ಅಡ್ವಾಣಿ, ಚಂದ್ರಶೇಖರ್ ಮುಂತಾದವರು ಸೆರೆವಾಸ ಅನುಭವಿಸಿದರು. ಬೆಂಗಳೂರಿನಲ್ಲಿ ವಾಜಪೇಯಿ, ಅಡ್ವಾಣಿ ಅವರೊಂದಿಗೆ ಮುರಾರ್ಜಿ ದೇಸಾಯಿ, ಮಧು ದಂಡವತಿ, ಎಚ್ಡಿ ದೇವೇಗೌಡ, ರಾಮಕೃಷ್ಣ ಹೆಗಡೆ, ನಾಗಪ್ಪ ಆಳ್ವ, ಜೆಎಚ್ ಪಟೇಲ್, ಪಿಜಿಆರ್ ಸಿಂಧ್ಯಾ, ವಿಎಸ್ ಆಚಾರ್ಯ, ಎಸ್ ಸುರೇಶ್ ಕುಮಾರ್, ರಮೇಶ್ ಬಂದಗದ್ದೆ ಮತ್ತಿತರ ನಾಯಕರು ಜೈಲಿನಲ್ಲಿದ್ದರು. ಡಿಎಚ್ ಶಂಕರಮೂರ್ತಿ ಬೆಳಗಾವಿಯಲ್ಲಿ ಸೆರೆವಾಸ ಅನುಭವಿಸಿದರು. ಆಗ ವಿದ್ಯಾರ್ಥಿ ದೆಸೆಯಲ್ಲಿದ್ದ ಅನಂತಕುಮಾರ್ ಹುಬ್ಬಳ್ಳಿಯಲ್ಲಿ ಬಂಧಿತರಾದರು. ತುರ್ತು ಪರಿಸ್ಥಿತಿ ಮಾಧ್ಯಮ ರಂಗದ ಮೇಲೆ ಗಂಭೀರ ಪರಿಣಾಮ ಬೀರಿತು. ಪತ್ರಿಕೆಗಳ ಮೇಲೆ ಕಠಿಣ ಸೆನ್ಸಾರ್ಶಿಪ್ ಹೇರಲಾಯಿತು.
ಇಂದಿರಾಗಾಂಧಿ ಆಡಳಿತ ಯಂತ್ರ ಬಯಸುವುದಷ್ಟನ್ನೇ ಪ್ರಕಟಿಸಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ಹಿರಿಯ ಪತ್ರಕರ್ತರಾದ ಕುಲದೀಪ್ ನಯ್ಯರ್ ಮತ್ತು ಸತೀಶ್ ಜೇಕಬ್ ಆ ದಿನಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಪ್ರೆಸ್ ಕೋ ಗೈ ಕರ್ ದಿಯಾ ಗಯಾ ಲೋಗೋ ಪಕಡ ಲಿಯಾ ಗಯಾ ಔರ್ ಜೋ ಅಪೋಜಿಷನ್ ಸಬ್ ಲೀಡರೋ ಕೋ ಕೈದ್ ಕರ್ ಲಿಯಾ ಗಯಾ. ನ್ಯೂಸ್ ಕೇ ಊಪರ್ ಸೆನ್ಸರ್ಶಿಪ್ ಲಗಾ ದಿ ಗಯಿ ಥಿ. ಅಖಬಾರೋ ಕೋ ಕಹಾ ಗಯಾ ಥಾ ಕಿ ಬಗರ್ ಸೆನ್ಸರ್ಶಿಪ್ ಕಿ ಕೋಯಿ ಖಬರ್ ನಹೀ ಛಪೇಗಿ. ಔರ್ ಬಿ ಬಿ ಸಿ ಜಿಸ್ಮೇ ಮೈ ಕಾಮ್ ಕರ್ತಾ ಥಾ, ಬಿ ಬಿ ಸಿ ಕೋ ಕಹಾ ಗಯಾ ಕಿ ಆಪ್ಕಿ ಭಿ ಸೆನ್ಸರ್ಶಿಪ್ ಹೋಗಿ, ತೋ ಜೋ ಮಾರ್ಕ್ ಟಲಿ ಜೋ ಚೀಫ್ ಆಫ್ ಬ್ಯೂರೋ ಥೆ ಹಮಾರೆ, ಉನ್ಹೋನೇ ಕಹಾ ಕಿ ಹಮಾರಿ ಪಾಲಿಸಿ ಹೈ ಬಿ ಬಿ ಸಿ ಕಿ ಕಿ ಹಮ್ ಸೆನ್ಸರ್ಶಿಪ್ ಕಭಿ ಅಕ್ಸೆಪ್ಟ್ ನಹೀ ಕರ್ ಸಕ್ತೆ. ತುರ್ತು ಪರಿಸ್ಥಿತಿ ವೇಳೆ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಅನೇಕರು ದೌರ್ಜನ್ಯಕ್ಕೊಳಗಾದರು. ದೇಶವ್ಯಾಪಿ ಆಂದೋಲನದ ಬಳಿಕ 1977 ಮಾರ್ಚ್ 21 ತುರ್ತು ಪರಿಸ್ಥಿತಿಯನ್ನು ಹಿಂದೆಗೆದುಕೊಳ್ಳಲಾಯಿತು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಪತ್ರಿಕೆಗಳ ಮೇಲೆ ಹೇರಲಾಗಿದ್ದ ಸೆನ್ಸಾರ್ಶಿಪ್ ಕುರಿತು ಪ್ರಸಾರ ಭಾರತಿ ಅಧ್ಯಕ್ಷ ಡಾಕ್ಟರ್ ಎ ಸೂರ್ಯಪ್ರಕಾಶ್ ದೆಹಲಿಯಲ್ಲಿಂದು ಪ್ರತಿಕ್ರಿಯಿಸಿದ್ದಾರೆ. ತುರ್ತು ಪರಿಸ್ಥಿತಿ ಜಾರಿಯಾದಾಗ ತಾವು ಬೆಂಗಳೂರಿನಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ವರದಿಗಾರನಾಗಿದ್ದು ಆ ಸಂದರ್ಭದಲ್ಲಿ ಕರ್ನಾಟಕದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೆನ್ಸಾರ್ ಮುಖ್ಯಸ್ಥರಾಗಿದ್ದರು. ನಾವು ಕೊಡುವ ವರದಿಗಳು, ಲೇಖನಗಳು ಹಾಗೂ ಸಂಪಾದಕೀಯ ಸೇರಿದಂತೆ ಎಲ್ಲ ವಿಚಾರಗಳನ್ನು ಅವರು ಪರಿಶೀಲಿಸಿ ಒಪ್ಪಿಗೆ ನೀಡಿದ ನಂತರವೇ ಮುದ್ರಣಕ್ಕೆ ಅವಕಾಶವಿರುತ್ತಿತ್ತು. ಪ್ರಜಾಪ್ರಭುತ್ವ ಹಳಿ ತಪ್ಪಿತ್ತು ಎಂಬುದಕ್ಕೆ ಈ ವಿದ್ಯಮಾನ ಸಾಕ್ಷಿಯಾಗಿತ್ತು. ರಾಷ್ಟ್ರ ಸರ್ವಾಧಿಕಾರಿ ಹಿಡಿತದಲ್ಲಿದೆ ಎಂಬುದನ್ನು ತೋರಿಸುತ್ತಿತ್ತು ಎಂದು ಅವರು ಸ್ಮರಿಸಿದ್ದಾರೆ. ಅಂಡ್ ಹೀ ಹ್ಯಾಡ್ ಸಮ್ ಇನ್ಸ್ಪೆಕ್ಟರ್ಸ್ ಆಫ್ ಪೊಲೀಸ್ ಅಂಡ್ ಸಮ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಪೀಪಲ್, ದೇ ವುಡ್ ಗೋ ಥ್ರೂ ಎವ್ರಿಥಿಂಗ್ ಅಂಡ್ ದೇ ವುಡ್ ಡಿಸೈಡ್ ವಾಟ್ ಟು ಪಬ್ಲಿಷ್ ಅಂಡ್ ವಾಟ್ ವಿ ಡೋಂಟ್ ಪಬ್ಲಿಷ್. ದಿಸ್ ಈಸ್ ಎ ಗುಡ್ ಎಕ್ಸಾಂಪಲ್ ಆಫ್ ವಾಟ್ ಕ್ಯಾನ್ ಹ್ಯಾಪನ್ ಇಫ್ ಡೆಮಾಕ್ರಸಿ ಗೆಟ್ಸ್ ಡಿರೇಲ್ಡ್ ಅಂಡ್ ಇಫ್ ದಿ ನೇಷನ್ ಕಮ್ಸ್ ಟು ಬಿ ರೂಲ್ಡ್ ಬೈ ಎ ಡಿಕ್ಟೇಟರ್. ನಗರಗಳನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷಿ ಸ್ಮಾರ್ಟ್ ಸಿಟಿ, ಅಟಲ್ ನಗರ ನವೀಕರಣ ಅಭಿಯಾನ ಅಮೃತ್ ಹಾಗೂ 2022 ವೇಳೆಗೆ ಎಲ್ಲರಿಗೂ ಸೂರು ಒದಗಿಸುವ ಮೂರು ಮುಂಚೂಣಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ದೆಹಲಿಯಲ್ಲಿ ಚಾಲನೆ ನೀಡಿದರು. ಮೂರು ಯೋಜನೆಗಳ ಲಾಂಛನ ಹಾಗೂ ಧ್ಯೇಯ ಅನಾವರಣ ಮಾಡಿ ಮಾರ್ಗಸೂಚಿ ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ನಂತರ ನಿರ್ವಸಿತರಿಗೆ ಕೇವಲ ವಸತಿ ಸೌಲಭ್ಯ ಕಲ್ಪಿಸುವುದೇ ಯೋಜನೆಯ ಮುಖ್ಯ ಉದ್ದೇಶವಲ್ಲ. ಅವರ ಮನದಲ್ಲಿ ಉತ್ತಮ ಜೀವನದ ಉತ್ಸಾಹ ತುಂಬಿ ಮುಂದಿನ ಪೀಳಿಗೆಗೆ ಜೀವನ ಸಾಕಾರ ಆನಂದವನ್ನು ಬಿಟ್ಟು ಹೋಗುವ ವಾತಾವರಣ ನಿರ್ಮಿಸುವುದೇ ಮುಖ್ಯ ಗುರಿ ಎಂದು ಹೇಳಿದರು. ಮೂಲಭೂತ ಸೌಕರ್ಯಗಳುಳ್ಳ ವ್ಯವಸ್ಥಿತ ನಗರ ಅಭಿವೃದ್ಧಿ ಈಗಿನ ತುರ್ತು ಅಗತ್ಯ. ಸ್ಮಾರ್ಟ್ ಸಿಟಿ ರೂಪಿಸುವ ಹೊಣೆಯನ್ನು ಜನತೆ ಹಾಗೂ ಸ್ಥಳೀಯ ಆಡಳಿತ ವ್ಯವಸ್ಥೆಯೇ ನಿರ್ಧರಿಸಬೇಕೆಂಬುದು ಯೋಜನೆಯ ಆಶಯವಾಗಿದೆ. ಹಾಗಾಗಿ ಸ್ಪರ್ಧಾ ಮಾರ್ಗದಲ್ಲಿ ಸ್ಮಾರ್ಟ್ ಸಿಟಿ ರೂಪಿಸುವ ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು. उसको जीने जीवन जीने की हैसियत देना, उसके मन में जीवन जीने का उमंग भरना, उसके जीवन में जीवन को साकार होने का आनंद देखने का मिले और आने वाली पीढ़ियों को देने का उसका सपना पूरा हो, ऐसा एक माहौल बनाने का इरादा है. अमृत योजना के माध्यम से ये एक बदलाव चाहते हैं. शहर खुद अपना सोचने लगे, शहर अपनी योजनाएं बनाने लगे और कहां जाना कैसे जाना उसका फैसला शहर करे. जरूरत के आधार पर वो चलता जाए, बढ़ता जाए और बाद में व्यवस्थाएं विकसित कर रिकॉर्ड के इन्वॉल्वमेंट आ जाता है, एंक्रोचमेंट आ जाता है, रोड नहीं होता है, ट्रैफिक की समस्या आती है, पानी नहीं, बिजली नहीं, सारी समस्याएं हम झेलते रहते हैं और ये हर शहर के अगल बगल में आपको दिखेगा कि किसी ने उसको बना दिया और बाद में वो शहर को गोद लेना पड़ता है और वो बहुत तकलीफ वाला होता है. हमने इसकी योजना क्यों न करनी चाहिए. अर्बन एरियाज आर द आइलैंड्स ऑफ होप. ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ಆರ್ಥಿಕ ಅಭಿವೃದ್ಧಿ ಹಾಗೂ ಸಾಮಾಜಿಕ ಬದಲಾವಣೆಗೆ ನಗರೀಕರಣ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಲಿದೆ ಎಂದರಲ್ಲದೆ ದುರ್ಬಲ ಹಾಗೂ ಅಲ್ಪ ವರಮಾನದವರಿಗಾಗಿ ಮುಂದಿನ 7 2 ಕೋಟಿ ಮನೆಗಳನ್ನು ನಿರ್ಮಿಸಿ ಮಾಲೀಕತ್ವವನ್ನು ಮಹಿಳೆಯರಿಗೆ ನೀಡಲಾಗುವುದು ಎಂದು ಹೇಳಿದರು. ದೇಶದಲ್ಲಿ ಔಷಧಿಗಳ ಉತ್ಪಾದನೆ ಮತ್ತು ದರ ವಿವರಗಳನ್ನು ಒಳಗೊಂಡ ಜಾಲತಾಣಕ್ಕೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ದೆಹಲಿಯಲ್ಲಿ ಚಾಲನೆ ನೀಡಿದರು. ಈ ಜಾಲತಾಣ 10,000 ಹೆಚ್ಚು ಔಷಧ ತಯಾರಕರು ಹಾಗೂ ಸುಮಾರು 100,000 ಔಷಧಿಗಳನ್ನು ಕುರಿತ ವಿವರಗಳನ್ನು ಒಳಗೊಂಡಿದೆ.
ಎಲ್ಲ ಔಷಧಿ ತಯಾರಕರು ಇದರಲ್ಲಿ ನೋಂದಣಿ ಮಾಡಿಕೊಳ್ಳುವುದನ್ನು ಕಡ್ಡಾಯಗೊಳಿಸಲಾಗಿದ್ದು ಅವರು ಆನ್ಲೈನ್ ಮೂಲಕ ಅನುಮೋದನೆ ಪಡೆಯುವುದಕ್ಕೂ ನೂತನ ವ್ಯವಸ್ಥೆ ನೆರವಾಗಲಿದೆ. ವಿಧಾನ ಪರಿಷತ್ತಿನ 129ನೇ ಅಧಿವೇಶನ ಜೂನ್ 29ರಿಂದ ಜುಲೈ 10ರವರೆಗೆ ಬೆಳಗಾವಿಯಲ್ಲಿ ಹಾಗೂ ಜುಲೈ 13ರಿಂದ 24ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಪರಿಷತ್ತಿನ ಸಭಾಪತಿ ಡಿಎಚ್ ಶಂಕರಮೂರ್ತಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಅಧಿವೇಶನದ ಅವಧಿಯಲ್ಲಿ ಪ್ರಶ್ನೋತ್ತರ ಸೇರಿದಂತೆ ವಿವಿಧ ಕಲಾಪಗಳು ನಡೆಯಲಿವೆ. ಪ್ರತಿ ಶುಕ್ರವಾರ ಖಾಸಗಿ ಕಾರ್ಯಕಲಾಪಗಳನ್ನು ನಡೆಸುವ ಉದ್ದೇಶವಿದೆ. ಜತೆಗೆ ವಿಧೇಯಕಗಳ ಮಂಡನೆ, ಪರ್ಯಾಲೋಚನೆ ಮತ್ತು ಅಂಗೀಕಾರ ನಡೆಯಲಿದೆ. ಕಾರ್ಯಕಲಾಪಗಳ ಸಲಹಾ ಸಮಿತಿ ತೀರ್ಮಾನದಂತೆ ಇತರೆ ವಿಷಯಗಳು ಚರ್ಚೆಗೆ ಬರಲಿವೆ ಎಂದರು. ಬಿಬಿಎಂಪಿ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಿಸಿ ಹೊಸ ಯೋಜನೆಗಳನ್ನು ಪ್ರಕಟಿಸುವಂತಿಲ್ಲ. ಇದನ್ನು ಹೊರತುಪಡಿಸಿ ಜನಸಾಮಾನ್ಯರ ಬವಣೆಗಳನ್ನು ಪ್ರಸ್ತಾಪಿಸಬಹುದು ಎಂದು ಹೇಳಿದರು. ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಯಾವುದೇ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡುವಾಗಿಲ್ಲ. ಅದು ಅಧಿವೇಶನದ ಒಳಗೂ ಮಾಡೋಂಗಿಲ್ಲ, ಹೊರಕು ಮುಂಚೆ ಆದರೆ ಮಾಡ್ಬೋದು, ಈಗ ಮಾಡೋಂಗಿಲ್ಲ. ಅದ್ರ ಬಗ್ಗೆ ಚರ್ಚೆನೂ ಮಾಡಬೇಕು. ಅಲ್ಲ, ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ತಗೊಳ್ಬೋದು, ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇನು ತಗೊಳ್ಬೋದು. ಜೆಡಿಎಸ್ ಹುಬ್ಬಳ್ಳಿಯಿಂದ ಬೆಳಗಾವಿ ಸುವರ್ಣಸೌಧದವರೆಗೆ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹುಬ್ಬಳ್ಳಿಯಲ್ಲಿಂದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿರುವ ರೈತರಲ್ಲಿ ಆತ್ಮವಿಶ್ವಾಸ ಮೂಡಿಸುವಲ್ಲಿ ವಿಫಲವಾಗಿದ್ದು ಅಗತ್ಯ ಬಿತ್ತನೆ ಬೀಜಗಳನ್ನು ಇದುವರೆಗೂ ಶೇಖರಣೆ ಮಾಡಿಲ್ಲ ಎಂದು ದೂರಿದರಲ್ಲದೆ ಕಬ್ಬು ಬೆಳೆಗಾರರ ಸಮಸ್ಯೆ ಸೇರಿದಂತೆ ಅನೇಕ ವಿಚಾರಗಳನ್ನಿಟ್ಟುಕೊಂಡು ಪಾದಯಾತ್ರೆ ಕೈಗೊಳ್ಳಲಾಗಿದೆ ಎಂದರು. ಕಳೆದ 2 ವರ್ಷಗಳಿಂದ ವಿಧಾನಸಭೆಯಲ್ಲಿ ಹಲವಾರು ರೀತಿಯಲ್ಲಿ ನಾವು ಚರ್ಚೆ ಮಾಡಿದ್ರು, ಸರ್ಕಾರ ಯಾವುದೇ ರೀತಿಯಲ್ಲಿ ರೈತರ ಸಂಕಷ್ಟವನ್ನು, ರೈತರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥದ್ರ ಕಡೆ ಗಮನ ಕೊಡಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಯನ್ನು ನೆನಪ್ಕೊಂಡಿದ್ದೇವೆ. ಇವತ್ತು ಪಾದಯಾತ್ರೆ ಪ್ರಾರಂಭ ಮಾಡತಕ್ಕಂಥ ಹಿನ್ನೆಲೆ ಒಳಗೆ ನಿನ್ನೆ ದಿನ ತರಾತೂರಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕರೀತಾರೆ. ಆ ಸಭೆಯಲ್ಲಿ ಯಾವುದೇ ರೀತಿಯ ರೈತರಿಗೆ ಇವತ್ತು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯ ತೀರ್ಮಾನಗಳು ಮಾಡಲಿಲ್ಲ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಪೀಣ್ಯ ಕೈಗಾರಿಕಾ ಸಂಘದ 3 ದಿನಗಳ ವಸ್ತು ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಇದೇ ವೇಳೆ ಸಂಸ್ಥಾಪಕರ ಭವನದ ನೂತನ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿದ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗುರಪ್ಪನಾಯ್ಡು ಸೇರಿದಂತೆ ವಿವಿಧ ಸಂಘಗಳ ಪ್ರತಿನಿಧಿಗಳನ್ನು ಸನ್ಮಾನಿಸಿದರು. ಕಳೆದ 5 ವರ್ಷಗಳಿಂದ ಯಾವುದೇ ದೇಶದ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಮಹತ್ವದ್ದಾಗಿರುತ್ತದೆ. ಕೈಗಾರಿಕೆಗಳು ಹೆಚ್ಚೆಚ್ಚು ಪ್ರಾರಂಭವಾದರೆ ನಿರುದ್ಯೋಗ ಸಮಸ್ಯೆ ಪ್ರದರ್ಶನ ನಿವಾರಣೆಯಾಗುತ್ತದೆ. ಕೈಗಾರಿಕೆಗಳ ಬೆಳವಣಿಗೆಗೆ ಇಂತಹ ವಸ್ತು ಪ್ರದರ್ಶನಗಳು ಕೂಡ ಅವಶ್ಯಕ. ಉದ್ಯೋಗ ಸೃಷ್ಟಿಯಾಗ್ತದೆ, ಆರ್ಥಿಕ ಚಟುವಟಿಕೆಗಳು ವಿಸ್ತಾರ ಆಗ್ತವೆ, ಮತ್ತು ನಾಡಿನ ಸಂಪತ್ತು ಕೂಡ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ಸೂಕ್ಷ್ಮ ಸಣ್ಣ ಕೈಗಾರಿಕೆ ಮತ್ತು ಮಧ್ಯಮ ಕೈಗಾರಿಕೆಗಳು ಉದ್ಯೋಗ ಸೃಷ್ಟಿ ಮಾಡೋದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತವೆ. ಸಣ್ಣ ಕೈಗಾರಿಕೆ ಸಚಿವ ಸತೀಶ್ ಜಾರಕಿಹೊಳಿ, ಸಣ್ಣ ಕೈಗಾರಿಕೆ ವಲಯ ಹಲವು ವರ್ಷಗಳಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸ್ಥಳೀಯ ಮಾರುಕಟ್ಟೆ ವಿಚಾರದಲ್ಲಿ ಕೆಲ ತೊಂದರೆಗಳಿವೆ ಎಂದು ಹೇಳಿದರು. ಪ್ರದರ್ಶನದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳು ಎಲ್ಲರ ಗಮನ ಸೆಳೆಯುತ್ತಿವೆ.
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿರುವ ರಾಜ್ಯ ಚುನಾವಣಾ ಆಯೋಗದ ಕ್ರಮ ಸ್ವಾಗತಾರ್ಹ. ಜುಲೈ 28ರಂದು ನಡೆಯಲಿರುವ ಚುನಾವಣೆಯನ್ನು ಎದುರಿಸಲು ಬಿಜೆಪಿ ಸರ್ವಸನ್ನದ್ಧವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಈ ತಿಂಗಳ 29ರಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ವಿಧಾನಮಂಡಲದ ಅಧಿವೇಶನದಲ್ಲಿ ಹಲವಾರು ಪ್ರಮುಖ ವಿಚಾರಗಳನ್ನು ನಿಲುವಳಿ ಸೂಚನೆಯಡಿ ಪ್ರಸ್ತಾಪಿಸಲು ತೀರ್ಮಾನಿಸಲಾಗಿದೆ. ಅಧಿವೇಶನ ಆರಂಭಕ್ಕೆ ಮುನ್ನವೇ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನೀಡಬೇಕಾದ ಬಾಕಿ ಹಣವನ್ನು ಪಾವತಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದೇ ಒತ್ತಾಯವನ್ನು ಮುಂದಿಟ್ಟುಕೊಂಡು ಈ ತಿಂಗಳ 28ರಂದು ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾದ ರೈತ ಗುರುನಾಥ್ ಅವರ ಹುಟ್ಟೂರು ಬೆಳಗಾವಿ ತಾಲೂಕಿನ ಬಡಲ ಅಂಕಲಗಿಯಿಂದ ಪಾದಯಾತ್ರೆ ಆರಂಭಿಸಿ ಜೂನ್ 29ಕ್ಕೆ ಬೆಳಗಾವಿ ಸುವರ್ಣಸೌಧದವರೆಗೂ ನಡೆಸಲಾಗುವುದು ಎಂದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ವಿರೋಧ ಪಕ್ಷದ ನಾಯಕರ ವಿರುದ್ಧ ಸೇಡಿನ ಕ್ರಮವಾಗಿ ಎಫ್ಐಆರ್ ದಾಖಲಿಸುವ ಧೋರಣೆಯನ್ನು ರಾಜ್ಯ ಸರ್ಕಾರ ಕೈಬಿಡದಿದ್ದರೆ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಜಗದೀಶ್ ಶೆಟ್ಟರ್ ಎಚ್ಚರಿಸಿದರು. ಬಿಬಿಎಂಪಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಪಕ್ಷ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದ್ದು ಎಲ್ಲ 198 ವಾರ್ಡ್ಗಳಲ್ಲಿಯೂ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಾಮಾಜಿಕ ನ್ಯಾಯದಡಿ ಗೆಲ್ಲುವ ಸಾಮರ್ಥ್ಯವಿರುವ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೇವೆ. ಪಕ್ಷದ ಎಲ್ಲ ನಾಯಕರು ಕಾರ್ಯಕರ್ತರು ಸಮರೋಪಾದಿಯಲ್ಲಿ ಪ್ರಚಾರ ಕೈಗೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತೇವೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಪ್ರಗತಿ ಪಥದಲ್ಲಿ ಮುನ್ನಡೆಯುವುದು ಅಗತ್ಯ. ಅಭಿವೃದ್ಧಿ ಸಾಧನೆಗೆ ಸರ್ಕಾರ ಬದ್ಧ, ಪ್ರಧಾನಿ ನರೇಂದ್ರ ಮೋದಿ. ಔಷಧ ತಯಾರಕರು ಮತ್ತು ಔಷಧಿಗಳ ವಿವರ ಒಳಗೊಂಡ ಜಾಲತಾಣಕ್ಕೆ ಅನಂತಕುಮಾರ್ ಚಾಲನೆ. ಬಿಬಿಎಂಪಿ ಚುನಾವಣೆ ಘೋಷಣೆ ಹಿನ್ನೆಲೆ ಅಧಿವೇಶನದಲ್ಲಿ ಬೆಂಗಳೂರಿಗೆ ಸಂಬಂಧಿಸಿದ ಹೊಸ ಯೋಜನೆ ಪ್ರಕಟಿಸುವಂತಿಲ್ಲ, ಡಿಎಚ್ ಶಂಕರಮೂರ್ತಿ. ಹಾಗೂ ರೈತರ ಸಮಸ್ಯೆ ಬಗೆಹರಿಸಲು ಜೆಡಿಎಸ್ ಆಗ್ರಹ, ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಪಾದಯಾತ್ರೆ ಆರಂಭ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.